हेलो फ्रेंड्स, वेलकम बैक टू मै चैनल। यू आर वाचिंग मनोज टेक्निकल पॉइंट। फ्रेंड्स, इवत्तिन वीडियो दल्ली HP कीबोर्ड ना अनबॉक्स मारता इदीवी। अदर फीचर्स बैकलाइट इदेया इल्वा, सो गेमिंग कीबोर्ड एल्ला कंप्लीट आगि ना निमगे हेल्ता होगतीनि। बनी इवत्तिन वीडियो स्टार्ट मार्ता होगोण। लेट्स बिगिन अवर वीडियो। ओके फ्रेंड्स, इल्लिदे कीबोर्ड, इन ओपन माडिल्ल, ईग ओपन मार्ता होगोण। बनी, ओके, सो इल्लिदे नोडि गेमिंग कीबोर्ड HP कंपनी दु। ओके, इदन्न ईग ओपन माडोण। ओके, HP लोगो इदे इल्लि। ओके, इदन्न ईग ओपन माडोण। सो इदरल्लि बॉक्स अल्लि नमगे मैनुअल कूड़ा सिक्ता होगुत्ते, यूजर गाइड कूड़ा ना नोड़ता होगबहुदु। सो ई बॉक्स ना ईग सैडल इट्बिडोण। सारी, सो फस्ट ईग प्रोडक्ट ओपन माडोण। ओके, इल्लिदे नम्म कीबोर्ड। आई थिंक कीबोर्ड मात्र बहळ चेन्नागिदे। सो नाइट टाइम अल्ली विजन बहळ चेन्नागि काणुत्ते अंत हेळ्तारे। ओके फ्रेंड्स, ಈಗ ನೈಟ್ ಟೈಮ್ ಅಲ್ಲಿ ಸೋ ಕೀಬೋರ್ಡ್ ಈ ತರ ಕಲರ್ಫುಲ್ ಆಗಿ ಕಾಣ್ತಾ ಇದೆ। ಸೋ ಗೇಮಿಂಗ್ ಕೀಬೋರ್ಡ್, ಇದರ ಹೆಸರು HP K500F ಗೇಮಿಂಗ್ ಕೀಬೋರ್ಡ್, ರಸ್ಟ್ ಮತ್ತೆ ಸ್ಕ್ರಾಚ್ ರೆಸಿಸ್ಟೆಂಟ್ ಕೀಬೋರ್ಡ್। ಸೋ ನೀವು ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೆಸ್ಟ್ ಬೈ ಲಿಂಕ್, ನೀವು ಅಲ್ಲಿ ಹೋಗಿ ಬೈ ಮಾಡಬಹುದು। ನಿಮಗೆ ಇಲ್ಲಿ ಏನು ಕಾಣ್ತಾ ಇದೆ, ಸೋ ತೋರಿಸ್ತೀನಿ ಒಂದು ನಿಮಿಷ। ಸೋ HP ಲೋಗೋ ಕಾಣ್ತಾ ಇದೆ ನಿಮಗೆ ಇಲ್ಲಿ। HP ಲೋಗೋ ನಾನು ಆನ್ ಮಾಡ್ತೀನಿ ಈಗ। ಸೋ ನೋಡಿ, HP ಲೋಗೋನ ಕೆಳಗಡೆ LED ಲೈಟ್ ಇದೆಯಲ್ಲ, ಅದನ್ನ ಆನ್ ಆಫ್ ಎರಡು ಮಾಡಬಹುದು। ಸ್ಕ್ರೋಲ್ ಲಾಕ್ ಪ್ರೆಸ್ ಮಾಡಿ, ಸೊ ಆಫ್ ಆಯ್ತು। ಓಕೆ, ಈ ತರ ನೀವು ಆನ್ ಅಂಡ್ ಆಫ್ ಮಾಡಬಹುದು। ಕೆಳಗಡೆ ರೈನ್ಬೋ ಬ್ಯಾಕ್ ಲೈಟ್ ಇರುತ್ತೆ ನಿಮಗೆ। ಸೊ ರೈನ್ಬೋ ಬ್ಯಾಕ್ ಲೈಟ್ ಡಾರ್ಕ್ ಟೈಮ್ ಅಲ್ಲಿ ಬಹಳ ಚೆನ್ನಾಗಿ ಕಾಣುತ್ತೆ, ಡಾರ್ಕ್ ಇದ್ರೆ। ಸೊ ನೈಟ್ ಟೈಮ್ ಅಲ್ಲಿ ಬಹಳ ಚೆನ್ನಾಗಿರುತ್ತೆ। ವರ್ಕ್ ಮಾಡಬೇಕಂತಂದ್ರೆ ಕೀಸ್ ಕೂಡ ಬಹಳ ಚೆನ್ನಾಗಿ ಕಾಣುತ್ತೆ, ನೀವೀಗ ನೋಡ್ತಾ ಇರಬಹುದು। ಮತ್ತೆ ಇದರಲ್ಲಿ 26 ಆಂಟಿ ಗೋಸ್ಟಿಂಗ್ ಕೀಸ್ ಇದೆ। ಆಂಟಿ ಗೋಸ್ಟಿಂಗ್ ಅಂತಂದ್ರೆ, ಸೊ ನೀವೇನಾದರೂ ಬೇರೆ ಗೇಮಿಂಗ್ ಕೀಬೋರ್ಡ್ ಬಿಟ್ಟು ಬೇರೆ ಕೀಬೋರ್ಡ್ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಸೊ ಆಂಟಿ ಗೋಸ್ಟಿಂಗ್ ಕೀಸ್ ಇಲ್ಲ ಅಂತಂದರೆ ಸೊ ಸ್ವಲ್ಪ ಲ್ಯಾಗ್ ಆಗುತ್ತೆ ಗೇಮ್ ಮಾಡಬೇಕಾದ್ರೆ। ಕಂಟಿನ್ಯೂಸ್ ಆಗಿ ನೀವು ಕೀ ಪ್ರೆಸ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಕೀಸ್, ಸೊ ಕಂಟಿನ್ಯೂಸ್ ಆಗಿ ಅದೇ ಕೀಸ್ ಪ್ರೆಸ್ ಆಗ್ತಿರುತ್ತೆ, ಅದೇ ಗೇಮ್ ಅದೇ ಥರನೇ ಓಡ್ತಾ ಇರುತ್ತೆ। ಸೊ ಆ ಥರ ಏನಾದರೂ ರನ್ ಆಗ್ತಾ ಇದೆ, ಸೊ ಲ್ಯಾಗ್ ಆಗದೆ ಕೀಬೋರ್ಡ್ ನೀವು ಯಾವ ಕೀ ಪ್ರೆಸ್ ಮಾಡ್ತೀರಾ ಲ್ಯಾಗ್ ಆಗದೆ ರನ್ ಆಗ್ತಾ ಇದೆ ಅದೇ ಕೀ ಪ್ರಕಾರ ಅಂತಂದರೆ ಸೊ ಆ್ಯಂಟಿ ಗೋಸ್ಟಿಂಗ್ ಕೀಸ್ ಇದೆ ಅಂತ, ಇಲ್ಲ ಅಂತಂದರೆ ಆ್ಯಂಟಿ ಗೋಸ್ಟಿಂಗ್ ಕೀಸ್ ಇಲ್ಲ ಅಂತ ಅರ್ಥ। ಸೊ ಇದರಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ಮೆಟಲ್ ಪ್ಲೇಟೆಡ್ ಅಲ್ಯೂಮಿನಿಯಂ ಪ್ಲೇಟೆಡ್ ಕೊಟ್ಟಿದ್ದಾನೆ। ಸೊ ಲೋಗೋ ಇದೆ, LED ಲೈಟ್ ಇದೆ ಕೆಳಗಡೆ, ಸೊ ಬ್ಯಾಕ್ ಲೈಟ್ ಕೂಡ ಭಾಳ ಚೆನ್ನಾಗಿದೆ। ಕೀಬೋರ್ಡ್ ಸ್ಟ್ಯಾಂಡ್ ಕೊಟ್ಟಿದ್ದಾನೆ, ಇದನ್ನು ನಾವು ಸೊ ಒಂದು ಆ್ಯಂಗಲ್ಗೆ ಚೇಂಜ್ ಮಾಡ್ಕೋಬಹುದು, ನಾನು ನಿಮ್ಗೆ ತೋರಿಸ್ತೀನಿ। ಸೊ 26 ಆ್ಯಂಟಿ ಗೋಸ್ಟಿಂಗ್ ಕೀಸ್ ಜೊತೆಗೆ ಬರುತ್ತೆ। ಬ್ಯಾಕ್ ಲೈಟ್ನ ನಾವು ಅಡ್ಜಸ್ಟ್ ಮಾಡ್ಬೋದು। ಸೊ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ನಿಮ್ಗೇನು ಇಲ್ಲಿ FN ಕೀ ಕಾಣ್ತಾ ಇದೆ, FN ಕೀ ಪ್ರೆಸ್ ಮಾಡಿ, ಸೊ ಇದು ಡೌನ್ ಬಟನ್ ನೋಡಿ, ಲೈಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಸೊ ಆಫ್ ಆಯಿತು। ಸೊ ಅಪ್ ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದರೆ ಸೊ ಲೈಟ್ ಜಾಸ್ತಿ ಆಗ್ತಾ ಹೋಗುತ್ತೆ। ನೈಟ್ ಟೈಮಲ್ಲಿ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ। ಅದಕ್ಕಿಂತ ಮುಂಚೆ ನೀವು ನೋಡಿ, ಇಲ್ಲಿ ನಾನು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ ಇದನ್ನು। ಓಕೆ, ನನ್ನ ಲ್ಯಾಪ್ಟಾಪ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ। ಓಕೆ, ಇದನ್ನು ಈಗ ಸೊ ಕೆಳಗಡೆ ನೀವಿಲ್ಲಿ ನೋಡ್ಬೋದು। ಓಕೆ, ಕೆಳಗಡೆ ನೀವು ಸೊ ಇದನ್ನು ನಾವು ಸ್ವಲ್ಪ ಆ್ಯಂಗಲ್ ಚೇಂಜ್ ಮಾಡ್ಬೋದು। ಸೊ ಫಸ್ಟಲ್ಲಿ ನಾವು ಆಫ್ ಮಾಡಿದ್ರೆ ಈ ಥರ ಅದನ್ನು ಕ್ಲಿಪ್ಸ್ ತೆಗೆದ್ರೆ ನಿಮಗೆ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತೆ, ಸೊ ವರ್ಕ್ ಮಾಡೋದಕ್ಕೆ, ಗೇಮ್ಸ್ ಆಡೋದಕ್ಕೆ ಬಹಳ ಹೆಲ್ಪ್ಫುಲ್ ಆಗಿರುತ್ತೆ ಅದನ್ನು ಹಾಕೋದ್ರಿಂದ। ಸೊ ಲೈಟ್ ಆಫ್ ಮಾಡೋಣ, ಯಾವ ಥರ ಕಾಣುತ್ತೆ ಅಂತ ಈಗ ನೋಡೋಣ। ಓಕೆ, ನೈಟ್ ಟೈಮಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇದೆ, ಸೊ ಸ್ವಲ್ಪ ಜೂಮ್ ಔಟ್ ಮಾಡ್ತೀನಿ ನಾನು। ಓಕೆ, ಓಕೆ, ಯಾವ ಥರ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ। ಸೊ ಇಲ್ಲಿ ಸ್ಪ್ರಿಂಗ್ ಕೊಟ್ಟಿದ್ದಾನೆ, ನಾನು ನಿಮ್ಗೆ ತೋರಿಸ್ತೀನಿ। ಸ್ಪೇಸ್ ಬಾರ್ ಹತ್ರ ಸ್ಪ್ರಿಂಗ್ ಇದೆ, ಓಕೆ, ನೀವಿಲ್ಲಿ ನೋಡ್ತಾ ಇದ್ರಲ್ಲ ಸ್ಪ್ರಿಂಗ್ ಇದೆ ಇಲ್ಲಿ। ಓಕೆ, ಇದರ ಪ್ರೈಸ್ ಇದೆ 1160 ರುಪೀಸ್ ಅನಿಸುತ್ತೆ। ಸೊ ಅದರ ಪ್ರೈಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕರೆಕ್ಟ್ ಪ್ರೈಸ್, ಹೋಗಿ ಚೆಕ್ ಮಾಡ್ಕೊಳ್ಳಿ।
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಇದೇ ಥರ ಅನ್ಬಾಕ್ಸಿಂಗ್, ಇದೇ ಥರದ ಟೆಕ್ನಾಲಜಿ, ಇದೇ ಥರದ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.